ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾನ್ವಿತ ಲಾಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಸೌಮ್ಯ. ಸೊ ಇವತ್ತು ಪಾಪುದು 1 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿ. ಸೊ ಯಾವ ರೀತಿ ಡೆಕೋರ್ ಮಾಡ್ತೀನಿ ಅನ್ನೋದು ಎಲ್ಲನೂ ಕೂಡ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಹೇಳಿದಾಗೆ ಆಲ್ಮೋಸ್ಟ್ ಹೇಗೋಯ್ತು 1 ಮಂತ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ 1-15 ಡೇಸ್ ಅಂತೂ ಟೈಮೇ ಹೋಗ್ತಾ ಇರಲಿಲ್ಲ. ಹೇಗಪ್ಪ ಅಂತ ಆ ಪೇಯ್ನು, ಆ ಒಂದು ಟೈಮ್ ಅಂತೂ ಕಳಿಯೋಕ್ಕೆ ತುಂಬ ಕಷ್ಟ ಆಯಿತು. ಆಫ್ಟರ್ 15 ಡೇಸ್ ಅಂತೂ ಹೇಗೆ ಲೈಕ್ ಹೀಗೆ ಹೊಟ್ಟೋಗಿದೆ 15 ಡೇಸು. ಸೊ ಫೆಬ್ರವರಿ 28 ಇರೋದ್ರಿಂದ ಒಂದು 3 ಡೇಸ್ ಕಮ್ಮಿ ಬೇರೆ. ಸೊ ಫೆಬ್ರವರಿ 18 ನನ್ನ ಮಗಳು ಹುಟ್ಟಿದ್ದು. ಸೊ ಇವತ್ತು ಮಾರ್ಚ್ 18. ಸೊ ಇವತ್ತಿಗೆ 1 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ 1st ಮಂತಿದ್ದು ಡೆಕೋರ್ ಮಾಡೋಣ ಅಂತ ಹೇಳಿ. ಸೊ ಇವಾಗ ನಾನು ಮತ್ತು ಶಾನು ಇಬ್ಬರು ಸೇರಿ ಪಾಪುಗೆ 1st ಮಂತ್ಗೆ ಡೆಕೋರೇಷನ್ ಮಾಡ್ತೀವಿ ಅಲ್ವಾ ಮಕ್ಕಳೇ? ಎಷ್ಟು ಮಂತ್ ಆಯಿತು ಪಾಪುಗೆ? 1 ಮಂತ್. 1 ಮಂತ್ ಹೇಳು. 1 ಮಂತ್ ಹ್ಯಾಪಿ ಬರ್ಡೇ ಪಾಪುಗೆ. ಸೊ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ ಟೇಬಲ್ ಮೇಲೆ ಡೆಕೋರೇಟ್ ಮಾಡಿರುವಂಥದ್ದು. ಹೂಗಳಲ್ಲೇ 1st ಮಂತ್ದು ಡೆಕೋರೇಟ್ ಮಾಡಿದ್ದೀನಿ. ಇದು ಬಂದು ಸುನಿಲು ಫೋಟೋಶೂಟ್ ಮಾಡೋಣ 1st ಮಂತ್ದು ಅಂತ ಹೇಳಿ ಒಂದು ಬೆಡ್ ಮೇಲೆ ಪಾಪದ ಬೆಡ್ಶೀಟ್ ಇತ್ತು, ಅದನ್ನು ಹಾಕ್ಬಿಟ್ಟು ಇಲ್ಲಿ ರೋಸಲ್ಲಿ 1 ಅಂತ ಮಾಡಿ ಪಾಪದು ಫೋಟೋಶೂಟ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು ಫೋಟೋಸ್ ಎಲ್ಲ. ಆದಷ್ಟು ಬೇಗ ಫೇಸ್ ಬೇಬಿ ರಿವೀಲ್ ಫೇಸ್ನ ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಈ ಫೋಟೋಸ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಇವಾಗ ಕೇಕ್ ಕಟ್ಟಿಂಗ್ಗೋಸ್ಕರ ನಾನು ಟೇಬಲ್ ಮೇಲೆ ರೆಡಿ ಮಾಡಿದ್ದೆ. ಸಿಂಪಲಾಗೇ ಮಾಡಿದ್ವಿ. 1st ಮಂತ್ ನಮಗೂ ತುಂಬ ಓಡಾಡೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಸುನಿಲೇ ಕೇಕ್ ಎಲ್ಲ ತೊಗೊಂಡು ಬಂದಿದ್ದರು. ಪಾಪು ನೆಪ್ತಲ್ಲಿ ನಾವೇ ಕೇಕ್ ತಿನ್ಕೊಂಡ್ವಿ. ಸೊ 1st ಮಂತ್ ಬರ್ಡೇ ಹೀಗಾಯಿತು. ಸೊ ಇದು ಬಂದು ಶಾನ್ವಿತನ ಸ್ಕೂಲ್ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಗೊತ್ತು ಇವಾಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಅವಳದು LKG ಮುಗೀತು. ಸೊ ಇವಾಗ ಅವಳ ಸ್ಕೂಲಲ್ಲಿ ಲಾಸ್ಟು 1-3-4 ಡೇಸು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ನೋಡಿ, ಎಂಜಾಯ್ ಮಾಡಿ. Thank you.
ಕಣ್ಣ ನಮ್ಮಯ್ಯ ಅಕ್ಕಿ ನಿಮ್ಮಯ್ಯ ಅಕ್ಕಿ ಬಿಟ್ಟೆ ಏನಾಯ್ತು ಯಾಕೆ ಬಂದೆ ಯಾಕೆ ಫ್ರೆಂಡ್ಸ್ ಇಲ್ವಾ ಅಲ್ಲಿ ಕೆಳಗಡೆ ಎಲ್ಗೋದ್ರು ಅದಕ್ಕೆ ನೀನು ಹತ್ಕೊಂಬಂದ್ಯಾ ಯಾಕೆ ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ ಹೌದಾ ಬೇಜಾರಾಗ್ತಾಯಿದ್ಯಾ ಹೋಗಿ ಇಷ್ಟೊತ್ತರೆಗೂ ಆಟ ಆಡ್ದಲ್ಲ ಇಷ್ಟೊತ್ತರೆಗೂ ಆಟ ಆಡ್ದೆ ಈಗ ಆಟ ಆಡ್ಕೊಂಬಂದೆ ತಾನೆ ನೀನು ಹೋಗಿ ಈಗ ಹೋಗಿ ಕೆಳಗಡೆ ಆಟ ಆಡ್ಕೊಂಬಂದೆ ತಾನೆ ಏನು ಬೀಳಿಸ್ದೆ ಅದಕ್ಕೆ ಎಲ್ಲೂ ಹೋಗಲ್ವಾ ಯಾಕೆ ಹೋಗ್ಬೇಕಾ ಹೋಗಲ್ವಾ ನಿಮ್ಮಪ್ಪ ಹೊಡಿತಾರ ಆಚೆ ಹೋದ್ರೆ ಫ್ರೆಂಡ್ಸ್ ಹತ್ರ ಹೋದ್ರೆ ಹೊಡಿತಾರ ಹೌದ್ ನಿಂಗೆ ಫ್ರೆಂಡ್ಸ್ ಬೇರೆ ಇದ್ದಾರಾ